ಸೊ ಇವತ್ತು ನಾವು ರಾಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ, ಬನ್ನಿ ಪೇಷಂಟ್ ಹತ್ರ ಮಾತಾಡಕ್ ಹೋಗೋಣ. ಸರ್, ನಿಮ್ಮ ಹೆಸರೇನು, ನೀವು ಎಲ್ಲಿಂದ ಬಂದಿರೋದು? ನನ್ನ ಹೆಸರು ಮೈಬೂಬು. ಓಕೆ. ಕರ್ನಾಟಕದಿಂದ, ಕೊಪ್ಪಳ ಡಿಸ್ಟ್ರಿಕ್ಟ್, ಗಂಗಾವತಿ ತಾಲೂಕು. ಸೊ ನಿಮಗೆ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಯ್ತು? ಸೊ ಯಾವ ಕ್ಯಾನ್ಸರ್ ಬಂದಿದೆ? ಬ್ರೆಸ್ಟ್ ಕ್ಯಾನ್ಸರ್. ಓಕೆ. ಒಂದು 15 ದಿನ ಆಯ್ತು ಬಂದು ಗೊತ್ತಾಗಿ. ಗೊತ್ತಾಗಿ 15 ದಿನ ಆಯ್ತು. ಯೂಟ್ಯೂಬ್ನಲ್ಲಿ ನೋಡಿದ್ದೆ, ನಮ್ಮ ಫ್ರೆಂಡ್ ಹೇಳಿದ್ದ. ಓಕೆ ಓಕೆ. ಸೊ ಈ ತರ ವಿಸಿಟ್ ಕೂಡ ಹಾಸ್ಪಿಟಲ್ ಇದೆ ಅಂತ ಫ್ರೆಂಡ್ ಹೇಳಿದ. ಓಕೆ. ಅದಕ್ಕೆ ವಿಸಿಟ್ ಮಾಡೋಣ ಅಂತ ಫಸ್ಟ್ ಟೈಮ್ ಬಂದಿದ್ದು. ನೀವು ಇಲ್ಲಿ ಬಂದು ಎಷ್ಟು ದಿನ ಆಯಿತು? ಇಲ್ಲ, ಬೆಳಗ್ಗೆ ಬಂದಿದ್ದು. ಇವತ್ತು ಬೆಳಗ್ಗೆ? ಬೆಳಗ್ಗೆ. ಸೊ ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ನೀವು ಬೇರೆ ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋಗಿದ್ರಾ ಅಥವಾ ಈಗ? ದಾವಣಗೆರೆಗೆ ಹೋಗಿದ್ದು. ಓಕೆ. ದಾವಣಗೆರೆಗೆ? ದಾವಣಗೆರೆಗೆ ಹೋಗಿದ್ದು. ಅಲ್ಲಿ ರಿಪೋರ್ಟ್ಸ್ ಎಲ್ಲ ಸ್ಕ್ಯಾನ್ ಗಿನ್ ಮಾಡಿ ಹೇಳಿದ್ರು. ಓಕೆ. ಬ್ರೆಸ್ಟ್ ಕ್ಯಾನ್ಸರ್ ಇದಾಗಿ ಬಂದಿದೆ ಅಂತ. ಓಕೆ. ಕ್ಯಾನ್ಸರ್ ಇದನ್ನ ರಿಪೋರ್ಟ್ಸ್ ಎಲ್ಲ ತೊಗೊಂಬಂದ್ವಿ. ತೊಗೊಂಬಂದು ನಮ್ಮ ಫ್ರೆಂಡ್ ಹೇಳಿದ, ಆಯುರ್ವೇದಿಕ್ ಮೇಲೆ ಚೆನ್ನಾಗಾಯ್ತು ನೋಡೋ. ಓಕೆ ಓಕೆ. ಹಂಗಾಗಿ ತಿನ್ಸ ಫಸ್ಟ್ ವಿಸಿಟ್ ಮಾಡೋಣ, ಏನೈತೆ ಹೆಂಗೈತೆ ಅದಕ್ಕೆ ಬಂದ್ವಿ. ಓಕೆ. ಇದು ನೀವು ಬೇರೆ ಕಡೆ ಹಾಸ್ಪಿಟಲ್ ತೋರಿಸಿದ್ದೀರಾ, ಸೊ ಅಲ್ಲಿ ರಿಪೋರ್ಟ್ ತಗೊಂಡು ಇಲ್ಲಿ ತೋರ್ಸೋಣ ಅಂತ ಬಂದಿಲ್ಲ. ನಿಮ್ಮ ಫ್ರೆಂಡ್ ರೆಫರ್ ಮಾಡಿದ್ದು ನಿಮಗೆ. ಸೊ ಸರ್, ನೀವು ಇವಾಗ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಂದಿದ್ದೀರಾ. ಸೊ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ, 100% ಕ್ಯೂರ್ ಆಗುತ್ತೆ. ಸೊ ನನ್ನ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಇಷ್ಟೊತ್ತರೆಗೂ ಪೇಷಂಟ್ಸ್ಗಳನ್ನ ಮಾತಾಡ್ಸಿದ್ವಿ ಆ್ಯಂಡ್ ಅವರ ಕ್ಯಾನ್ಸರ್ ಜರ್ನಿ ಕೂಡ ಕೇಳಿದ್ವಿ. ಸೊ ಪುನರ್ಜನ್ ಅವ್ರ ಲೈಫಲ್ಲಿ ಯಾವ ಥರ ಚೇಂಜಸ್ ತಂದಿದೆ ಅಂತ ಕೂಡ ಹೇಳಿದ್ರು. ಸೊ ಅದನ್ನು ಕೇಳಿ ನನಗೆ ಗೂಸ್ ಬಂಪ್ಸ್ ಕೂಡ ಬಂತು. ಸೊ ಮನುಷ್ಯ ಜೀವನದಲ್ಲಿ ಒಬ್ಬರಿಗೆ ಪ್ರಾಬ್ಲಮ್ ಇದೆ ಅಂತಂದರೆ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಿಂದ ಅದೇ ಒಂದು ಅಚೀವ್ಮೆಂಟ್ ಅಂತ ಅನಿಸುತ್ತೆ ಅಲ್ವಾ. ಸೊ ಈ ವಿಷಯದಲ್ಲಿ ಡಾಕ್ಟರ್ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಿಜಕ್ಕೆ ಗ್ರೇಟ್ ಅಲ್ವಾ.